ಗ್ರೌಂಡ್ಗೆ ತಂದು ಇಲ್ಲಿ ನಮ್ಮ ಬಲಭಾಗದಲ್ಲಿ ನಿಲ್ಲಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಅಸ್ಸಲಾಮು ಅಲೈಕುಮ್ ವರಹ್ಮತುಲ್ಲಾಹಿ ವಬರಕಾತು. ಅಊದು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್, ಸಲಾತು ವಸ್ಸಲಾಮು ಅಲಾ ರಸೂಲಿಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ವಅಲಾ ಆಲಿಹಿ ವಸಹ್ಬಿಹಿ ಅಜ್ಮಾಯೀನ್. ಅಮ್ಮಾ ಬಾದ್, ವೇದಿಕೆಯಲ್ಲಿರುವ ಕರ್ನಾಟಕ ಜಮಿಯತ್ತುಲ್ ಉಲಮಾ ಇದರ ಸುಮನ್ನತ ನಾಯಕರು, ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕದ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ದಾರುಲ್ ಇರ್ಷಾದ್ ಮಾಣಿದರ ಸಾರಥಿಗಳು ಆಗಿರುವ ಶೈಖುನ ಜೈನುಲ್ ಉಲಮಾ ಮಾಣಿ ಉಸ್ತಾದ್, ಅದೇ ರೀತಿ ನಮ್ಮೆಲ್ಲರ ನೆಚ್ಚಿನ ನಾಯಕ ಎಸ್ ಎಂ ಆರ್ ರಶೀದ್ ಹಾಜಿ ಸಹಿತ ಇರುವ ಎಲ್ಲ ಗಣ್ಯರೇ, ನನ್ನ ಶಬ್ದವನ್ನು ಆಲಿಸುತ್ತಿರುವ ಸಹ ಕಾರ್ಯಕರ್ತರೇ, ಹಿರಿಯರೇ, ಕಿರಿಯರೇ, ಅಲ್ಲಾಹು ಸುಬಹಾನಹು ತಆಲ ನಮ್ಮ ಹುಬ್ಬುರ್ ರಸೂಲ್ ಕಾನ್ಫರೆನ್ಸ್ ಕಾರ್ಯಕ್ರಮವನ್ನು ಕಬೂಲ್ ಮಾಡಲಿ. ನಾವಿವತ್ತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಸಂದೇಶಗಳು ಏನೇನಿದೆ ಎನ್ನುವುದನ್ನು ಸಾರ್ಲಿಕ್ಕಾಗಿ, ಆ ಸಂದೇಶವನ್ನು ಪ್ರಚಾರ ಮಾಡಲಿಕ್ಕಾಗಿ, ಆ ಸಂದೇಶವನ್ನು ಈ ಸಮಾಜದಲ್ಲಿರುವ ಕಟ್ಟಕಡೆಯ ವ್ಯಕ್ತಿಗೂ ತಲುಪಿಸುವ ನಿಟ್ಟಿನಲ್ಲಿ ಹುಬ್ಬುರ್ ರಸೂಲ್ ಕಾನ್ಫರೆನ್ಸ್ ಹಾಗೂ ಇಲಲ್ ಹಬೀಬ್ ಮೀಲಾದ್ ರ್ಯಾಲಿಯನ್ನು ಹಮ್ಮಿಕೊಳ್ತಾ ಇದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ನಮ್ಮ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆದಿದೆ. ಅಲ್ಲಾಹು ಸುಬಹಾನಹು ತಆಲ ಕಬೂಲ್ ಮಾಡಲಿ. ನಮ್ಮ ಸಂದೇಶಗಳೇನು, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ಸಾರಿದ ಸಂದೇಶಗಳೇನು ಅಂತ ಹೇಳಿ ನಮ್ಮ ಈ ಕಾರ್ಯಕ್ರಮದ ಆರಂಭದಲ್ಲೇ ನಾವು ಓದಿ ಹೇಳಿ ಆಯಿತು. ಅದೇನಿದೆ ಅಂತ ಕೇಳಿದ್ರೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಒಂದನೇ ಸಂದೇಶ, ಇಸ್ಲಾಮಿನ ವೆರಿ ಫಸ್ಟ್ ಸಂದೇಶ, ಅಲ್ಲಾಹನ ಒಂದನೇ ಸಂದೇಶ, ಇಕ್ರಾ ಬಿಸ್ಮಿ ರಬ್ಬಿಕಲ್ಲದಿ ಖಲಕ್, ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ ಎಂಬುದು ಇಸ್ಲಾಮಿನ ಒಂದನೇ ಸಂದೇಶ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಒಂದನೇ ಸಂದೇಶ ಅದುವೇ ಆಗಿದೆ. ಪ್ರತಿಯೊಬ್ಬ ಮುಸ್ಲಿಂ ಮಗು ಕೂಡ, ಆ ಮಗುವಿನೊಂದಿಗೆ ನೀವು ಕೇಳಿ ನೋಡಿ, ನೀನು ಊಟ ಮಾಡುವಾಗ ಏನನ್ನ ಹೇಳ್ತೀಯ ಅಂತ ಕೇಳಿದ್ರೆ ಆ ಪುಟ್ಟ ಮಗು ತೊದಲುತ್ತಾ ಹೇಳ್ತದೆ, ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ. ನೀವು ನಮ್ಮಲ್ಲಿ ಕೆಜಿ ಮದ್ರಸಕ್ಕೆ ಹೋಗುವ ಆ ಹುಡುಗನೊಂದಿಗೆ ಅಥವಾ ಹುಡುಗಿಯೊಂದಿಗೆ, ಪುಟ್ಟ ಬಾಲೆಯೊಂದಿಗೆ ನೀವು ಕೇಳಿ ನೋಡಿ, ನೀನು ಕುಡಿಯುವಾಗ ಏನು ಹೇಳ್ತೀಯ ಅಂತ ಕೇಳಿದ್ರೆ ಆ ಮಗು ಹೇಳ್ತದೆ, ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ. ನೀವು ಮನೆಗೆ ಹೋಗುವಾಗ ಏನು ಹೇಳ್ತೀರಿ, ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ. ನೀವು ಕಾರ್ಯಕ್ರಮವನ್ನು ಆರಂಭಿಸುವಾಗ ಏನು ಹೇಳ್ತೀರಿ, ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ. ಇಸ್ಲಾಮಿನ ಒಂದನೇ ಸಂದೇಶ ಅದನ್ನೇ ನಾವು ಈ ಮಂಗಳೂರಿನ ಹೃದಯ ಭಾಗದಲ್ಲಿರುವ ನೆಹರು ಮೈದಾನದಲ್ಲಿ ನಮ್ಮ ಈ ಕಾರ್ಯಕ್ರಮವನ್ನು ಆರಂಭಿಸುವಾಗ, ನಮ್ಮ ರ್ಯಾಲಿಯನ್ನು ಆರಂಭಿಸುವಾಗ ಮೊತ್ತ ಮೊದಲಾಗಿ ನಾವೆಲ್ಲರೂ ಹೇಳಿದ್ದು, ಪ್ರತಿಯೊಬ್ಬರೂ ಕೂಡ ಹೇಳಿದಂತಹ ಒಂದು ಗೆರೆ ಇದ್ರೆ, ಒಂದು ಲೈನ್ ಇದೆ, ಅದು ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ. ಏನು ಈ ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ ಅಂತ ಹೇಳಿದ್ರೆ, ಅದು ಅರಬ್ಬಿಯಲ್ಲಿರುವ ಒಂದು ಗೆರೆ, ಅರಬ್ಬಿಯ ಒಂದು ಸಂದೇಶ, ಪವಿತ್ರ ಕುರ್ಆನಿನ ಒಂದನೇ ಗೆರೆ, ಪವಿತ್ರ ಕುರ್ಆನಿನ ವೆರಿ ಫಸ್ಟ್ ಮೆಸೇಜ್ ಅದು ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ. ಈ ಲೋಕದಲ್ಲಿ ಅದೆಷ್ಟು ಅರಬ್ಬಿ ಗ್ರಂಥಗಳಿದೆಯೋ, ಅಷ್ಟು ಕೋಟಿ ಅರಬ್ಬಿ ಗ್ರಂಥಗಳ ಒಂದನೇ ಲೈನ್ ಏನಂತ ಕೇಳಿದ್ರೆ ಅದು ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ. ನೀವು ಮದ್ರಸಕ್ಕೆ ಹೋಗಿ ಫಸ್ಟ್ ಗೆ ಕಲಿಯುವುದು ಏನಂತ ಕೇಳಿದ್ರೆ ಅದಕ್ಕಿರುವ ಒಂದನೇ ಆನ್ಸರ್ ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ. ನೀವು ಮಸೀದಿಗೆ ಹೋಗಿ ನೀವು ಹೇಳುವಂತಹ ಪ್ರಥಮ ವಾಕ್ಯ ಏನಂತ ಕೇಳಿದ್ರೆ ಅದಕ್ಕಿರುವ ಆನ್ಸರ್ ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ. ನೀವು ನಮಾಜ್ ಮಾಡುವಾಗ ಮೊತ್ತ ಮೊದಲಾಗಿ ನೀವು ಹೇಳಬೇಕಿರುವುದು ಏನಂತ ಕೇಳಿದ್ರೆ ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ. ಒಬ್ಬ ಮುಸಲ್ಮಾನಿಗೆ ಒಂದು ದಿನಕ್ಕೆ 17 ಬಾರಿ ಕಡ್ಡಾಯವಾಗಿ ಹೇಳಬೇಕಿರುವ ಒಂದು ಲೈನ್ ಇದ್ರೆ ಅದು ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ. ಏನಿದರ ಅರ್ಥ, ಇದರ ಅರ್ಥ ಏನಂತ ಕೇಳಿದ್ರೆ ಇದು ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ ಅಂತ ಹೇಳಿದ್ರೆ ಪರಮ ದಯಾಮಯನ ಕರುಣಾನಿಧಿಯುವಾದ ಅಲ್ಲಾಹನ ನಾಮದಿಂದ ನಾವು ಆರಂಭಿಸ್ತಾ ಇದ್ದೇವೆ. ಪರಮ ದಯಾಮಯನ ಕರುಣಾನಿಧಿಯು ಅಂತ ಹೇಳಿದ್ರೆ ಅದರ ಅರ್ಥವನ್ನು ನಾನು ಹೇಳ್ತಾ ಇದ್ದೇನೆ. ಇಲ್ಲಿ ಮುಸಲ್ಮಾನನಿಗೆ ಎರಡು ಕಣ್ಣುಗಳನ್ನು ಕೊಟ್ಟ ದೇವರು, ಹಿಂದುವಿಗೆ ಎರಡು ಕಣ್ಣನ್ನು ಕೊಟ್ಟ ದೇವರು,
ಕ್ರಿಶ್ಚನನಿಗೆ ಎರಡು ಕಣ್ಣನ್ನು ಕೊಟ್ಟಂತಹ ದೇವರು. ಇಲ್ಲಿ ಬೌದ್ಧ ಕ್ರಿಸ್ತ ಅದೇ ರೀತಿ ಪಾರಸಿ ಎಲ್ಲ ಧರ್ಮದವರಿಗೂ ಧರ್ಮ ಮತ ಪಥ ಪಂಗಡಗಳ ವ್ಯತ್ಯಾಸವಿಲ್ಲದೆ ಎಲ್ಲರಿಗೂ ಒಂದೇ ರೀತಿ ಎರಡು ಕಣ್ಣುಗಳನ್ನ ಕೊಟ್ಟ, ಎರಡು ಕಿವಿಗಳನ್ನ ಕೊಟ್ಟ, ಎರಡು ಕೈಗಳನ್ನ ಕೊಟ್ಟ, ಎರಡು ಕಾಲುಗಳನ್ನ ಕೊಟ್ಟ, ಎರಡು ಕಿಡ್ನಿಗಳನ್ನ ಕೊಟ್ಟ, ಎಲ್ರಿಗೂ ಒಂದೇ ಒಂದು ಹಾರ್ಟ್ಗಳನ್ನ ಕೊಟ್ಟ, ಎಲ್ರಿಗೂ ಒಂದೇ ಒಂದು ತಲೆಯನ್ನ ಕೊಟ್ಟ, ಎಲ್ರಿಗೂ ಒಂದೇ ರೀತಿಯ ದೇಹದ ಬಾಡಿ ಲ್ಯಾಂಗ್ವೇಜ್ ಅನ್ನ ಕೊಟ್ಟ, ಕರುಣಿಸಿದ ಅಲ್ಲಾಹನ ನಾಮದಿಂದ. ಅದು ಯಾವುದೇ ಧರ್ಮದವನಿರಲಿ, ಒಬ್ಬ ಮುಸಲ್ಮಾನನಿಗೆ ಗೋಲ್ಡನ್ ಕಣ್ಣುಗಳನ್ನ ಅಲ್ಲಾಹು ನೀಡಲಿಲ್ಲ, ಒಬ್ಬ ಹಿಂದುವಿಗೆ ಗೋಲ್ಡನ್ ಕಣ್ಣುಗಳನ್ನ ಈಶ್ವರ ಕೊಡಲಿಲ್ಲ, ಒಬ್ಬ ಕ್ರಿಶ್ಚಿಯನ್ನಿಗೆ ಗೋಲ್ಡನ್ ಕಿವಿಗಳನ್ನ ಅವನ ಯೇಸು ಕ್ರಿಸ್ತ ಕೊಡಲಿಲ್ಲ, ಒಬ್ಬ ಕ್ರಿಶ್ಚಿಯನ್ ಧರ್ಮಾನುಯಾಯ ವಿಶ್ವಾಸದಂತೆ ಆತನ ದೇವರು ಕೊಡಲಿಲ್ಲ. ಯಾವುದೇ ಧರ್ಮದ ಯಾವನೇ ದೇವರು ಕೂಡ ಯಾವನಿಗೂ ಯಾವುದೇ ರೀತಿಯಲ್ಲೂ ಕೂಡ ಭೇದ ವ್ಯತ್ಯಾಸವನ್ನು ಮಾಡದೆ ಒಂದೇ ರೀತಿಯಲ್ಲಿ ಗಾಳಿಯನ್ನ, ಒಂದೇ ರೀತಿಯಲ್ಲಿ ಬೆಳಕನ್ನ, ಒಂದೇ ರೀತಿಯಲ್ಲಿ ಮಳೆಯನ್ನ, ಒಂದೇ ರೀತಿಯ ಭೂಮಿಯ ವಾತಾವರಣವನ್ನು ನೀಡಿದ ಅಲ್ಲಾಹು. ಇಲ್ಲಿ ಅಲ್ಲಾಹನಿಗೆ ಜಾತಿ ಇಲ್ಲ, ಇಲ್ಲಿ ಧರ್ಮವಿಲ್ಲ, ಇಲ್ಲಿ ಭೇದವಿಲ್ಲ, ಯಾವುದೇ ರೀತಿಯ ವ್ಯತ್ಯಾಸವಿಲ್ಲದೆ ಇಲ್ಲಿ ದೇವರು ಇಲ್ಲಿ ಭೇದ ವ್ಯತ್ಯಾಸವನ್ನು ಮಾಡಲಿಲ್ಲ. ಜಾತಿ ಧರ್ಮಗಳಡೆಯಲ್ಲಿ ಕಂದಕವನ್ನು ಇಲ್ಲಿ ದೇವರು ಮಾಡಲಿಲ್ಲ. ಆದರೆ ಇಲ್ಲಿ ದೇವರು ಮಾಡದಂತಹ ಒಂದು ವಿಚಾರವನ್ನ ಇಲ್ಲಿ ಹಿಂದೂ ದೇವರಾಗಿರಲಿ, ಮುಸಲ್ಮಾನನ ಅಲ್ಲಾಹನಿರಲಿ, ಕ್ರಿಶ್ಚಿಯನ್ನ ದೇವರುಗಳಿರಲಿ, ಪಾರಸಿಯ ದೇವರಿರಲಿ, ಜೈನ ಬೌದ್ಧರ ಯಾರದೇ ದೇವರಿರಲಿ, ಅವರಿಗೆ ಭೇದ ವ್ಯತ್ಯಾಸವಿಲ್ಲ. ಆ ದೇವರುಗಳು ಎಲ್ರಿಗೂ ಒಂದೇ ರೀತಿಯ ಮಣ್ಣನ್ನು ಕೊಟ್ಟಿದ್ದಾನೆ, ಒಂದೇ ರೀತಿಯ ಆಕಾಶವನ್ನು ಕೊಟ್ಟಿದ್ದಾನೆ, ಒಂದೇ ಒಂದು ಸೂರ್ಯನನ್ನ ಕರುಣಿಸಿದ್ದಾನೆ, ಒಂದೇ ರೀತಿಯ ಒಂದೇ ಆಕಾಶದ ಅಡಿಯಲ್ಲಿ ನಾವು ಬದುಕ್ತಾ ಇದ್ದೇವೆ. ಆದರೆ ಆ ದೇವರ ಸೃಷ್ಟಿಗಳಾದ ಮನುಷ್ಯರಾದ ನಾವು ಭೇದ ವ್ಯತ್ಯಾಸವನ್ನ ಮಾಡ್ತಾ ಇದ್ದೇವೆ. ಅವ ಬದುಕಲಿಕ್ಕೆ ಬಾರದು, ಇವ ಬದುಕಲಿಕ್ಕೆ ಬಾರದು, ಇವ ಚಂದ ಇರ್ಲಿಕ್ಕೆ ಬಾರದು, ಅವ ಚಂದ ಇರ್ಲಿಕ್ಕೆ ಬಾರದು ಅಂತ ಹೇಳಿ ದೇವರ ಸೃಷ್ಟಿಗಳಾದ ನಾವು ಭೇದ ವ್ಯತ್ಯಾಸವನ್ನ ಮಾಡ್ತಾ ಇದ್ದೇವೆ. ನಾನು ಒಂದು ವಿಚಾರವನ್ನ ಹೇಳ್ತಾ ಇದ್ದೇವೆ. ಇಸ್ಲಾಮಿನ ಒಂದನೆಯ ಸಂದೇಶ, ಆ ಸಂದೇಶ ಯಾರು ಕೂಡ ಭೇದ ವ್ಯತ್ಯಾಸವನ್ನ ಮಾಡ್ಲಿಕ್ಕೆ ಬಾರದು. ಆ ಭೇದ ವ್ಯತ್ಯಾಸವನ್ನ ಮಾಡದ ಅಲ್ಲಾಹನ ಸೃಷ್ಟಿಗಳು ನಾವು ಎಂಬಂತಹ ಸಂದೇಶವನ್ನ ಕುರ್ಆನ್ ಒಂದನೇ ಗೆರೆ ಹೇಳ್ತಾ ಇದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ವೆರಿ ಫಸ್ಟ್ ಸಂದೇಶ ಅದುವೇ ಆಗಿದೆ. ಈ ಲೋಕದಲ್ಲಿ ಎಷ್ಟು ಮಂದಿ ಗ್ರಂಥಕರ್ತರು ಏನೆಲ್ಲ ಗ್ರಂಥಗಳನ್ನು ರಚಿಸಿದಾರೋ, ಯಾರೆಲ್ಲ ಮಹಾತ್ಮರು ಇಸ್ಲಾಮಿನ ಹೆಸರಲ್ಲಿ ಬಂದಿದ್ದಾರೋ ಅವರೆಲ್ಲರೂ ಹೇಳಿದಂತಹ ಒಂದನೇ ಗೆರೆ ಬಿಸ್ಮಿಲ್ಲಾಹಿ ರಹ್ಮಾನಿ ರಹೀಮ್. ಆದ್ದರಿಂದ ಒಂದು ವಿಚಾರವನ್ನ ಅಡಿಗೆರೆ ಹಾಕಿ ಹೇಳ್ತಾ ಇದ್ದೇನೆ. ಯಾರೋ ಭೀತಿವಾದವನ್ನ ಅಥವಾ ಭಯೋತ್ಪಾದನೆಯನ್ನು ಬೆಂಬಲಿಸುವ ಐಸಿಸ್ಗಳು, ಭಯೋತ್ಪಾದನೆಯನ್ನು ಬೆಂಬಲಿಸುವ ಲಷ್ಕರ ತೈಬಗಳು, ಐಸಿಸ್ಗಳು ಅಥವಾ ಇನ್ನಿತರ ಹಿಜ್ಬುಲ್ಲಾಗಳು ಖಂಡಿತವಾಗಿಯೂ ಇಸ್ಲಾಂ ಅಲ್ಲ. ಅದಕ್ಕೂ ಇಸ್ಲಾಮಿಗೂ ಯಾವುದೇ ರೀತಿಯ ಸಂಬಂಧವೂ ಇಲ್ಲ, ಯಾವುದೇ ರೀತಿಯ ಸಂಪರ್ಕವೂ ಇಲ್ಲ. ಅವರು ಹೇಳುವಂಥದ್ದು ಇಸ್ಲಾಂ ಅಲ್ಲ. ಇಸ್ಲಾಂ ಅದು SSF ಹೇಳ್ತಾ ಇದೆ. ಇಸ್ಲಾಂ ಏನಂತ ಹೇಳಿ ನಮ್ಮ ರ್ಯಾಲಿ ಹೇಳ್ತಾ ಇದೆ. ಇಸ್ಲಾಂ ಏನಂತ ಹೇಳಿ ಈ ವೇದಿಕೆಯಲ್ಲಿರುವ ಈ ಗೌರವಾನ್ವಿತ ಸಜ್ಜನರಾದ ಸಾತ್ವಿಕರಾದ ಪಂಡಿತರು ಉಲಮಾ ವಿದ್ವಾಂಸರು ಅವರು ಹೇಳಿಕೊಡ್ತಾ ಇದ್ದಾರೆ. ಇಸ್ಲಾಂ ಧರ್ಮ ಏನಂತ ಹೇಳಿ ಅವರು ಸಾರ್ತಾ ಇದ್ದಾರೆ. ಅವರಿಗೆ ಹೇಳುವಂತಹ ನೈತಿಕತೆ ಇದೆ, ಎಲ್ಲಾ ರೀತಿಯ ನೈತಿಕತೆಯೂ ಇದೆ. ಆದರೆ ಇಸ್ಲಾಮಿನ ಬಾಲಪಾಠವನ್ನ ತಿಳಿಯದ ಯಾರೋ ಒಬ್ಬರು ಇಸ್ಲಾಮನ್ನ ಏನೋ ನಂಟನ್ನ ಕಲ್ಪಿಸಿಕೊಂಡು ಏನೇನೋ ಮಾತಾಡಿದರೆ ಅದಕ್ಕೂ ಇಸ್ಲಾಮಿಗೂ ಯಾವುದೇ ಸಂಪರ್ಕವಿಲ್ಲ, ಸಂಬಂಧವಿಲ್ಲ ಅಂತ ಹೇಳಿ ನಾವು ಹೇಳ್ತಾ ಇದ್ದೇವೆ. ಮತ್ತೊಂದು ವಿಚಾರವನ್ನ ಹೇಳ್ತಾ ಇದ್ದೇವೆ. SSF ಇದೀಗ ಡ್ರಗ್ ಫ್ರೀ ಇಂಡಿಯಾ ಅಂತ ಹೇಳಿ ಒಂದು ಮಹತ್ತರವಾದಂತಹ ಒಂದು ಕ್ರಾಂತಿಯನ್ನ ಮಾಡ್ತಾ ಇದೆ. ಮದ್ಯಪಾನದ ವಿರುದ್ಧ, ಡ್ರಗ್ಸ್ ಗಳ ವಿರುದ್ಧ, ಇನ್ನಿತರ ಡ್ರಗ್ಸ್ ಸೇವನೆಯ ವಿರುದ್ಧ, ಅಮಲು ಪದಾರ್ಥ ಸೇವನೆಗಳ ವಿರುದ್ಧ ಇದೀಗ SSF ಸಮರವನ್ನ ಸಾರ್ತಾ ಇದೆ. ಇಸ್ಲಾಮಿನ ಎರಡನೇ ಸಂದೇಶ ಇನ್ನಮಲ್ ಹಮ್ರು ವಲ್ ಮೈಸೂರು ವಲ್ ಅನ್ಸಾಬ್ ವಲ್ ಅಸ್ಲಾಂ ರಿಸಮಿನಮಲ್ ಶೈತಾನ್ ಫಜಿತನಿಬೋ ಇಸ್ಲಾಂ ಹೇಳ್ತಾ ಇದೆ. ಕುರ್ಆನ್ ಹೇಳ್ತಾ ಇದೆ. ಕುರ್ಆನ್ ಸಂದೇಶವನ್ನ ನಾವು ಹೇಳ್ತಾ ಇದ್ದೇವೆ. ಕುರ್ಆನ್ ಹೇಳ್ತಾ ಇದೆ ಇನ್ನಮಲ್ ಹಮ್ರು ವಲ್ ಮೈಸೂರು ವಲ್ ಅನ್ಸಾಬ್ ವಲ್ ಅಸ್ಲಾಂ ಯಾವುದೇ ರೀತಿಯ ಮದ್ಯಪಾನ ಅಮಲುಗಳು, ಅಮಲು ಪದಾರ್ಥಗಳು, ಡ್ರಗ್ಸ್ಗಳು ಅದು ಖಂಡಿತವಾಗಿಯೂ ಶೈತಾನಿನ ಪ್ರೇರಣೆಯಿಂದ ಉಂಟಾಗುವಂಥದ್ದು. ಆದ್ದರಿಂದ ಮನುಷ್ಯರೇ, ಮುಸಲ್ಮಾನರೇ ಅಂತ ಹೇಳ್ತಾ ಇಲ್ಲ, ಓ ಮನುಷ್ಯರೇ, ಓ ಮನುಕುಲವೇ, ಫಜಿತನಿ ಬೋ ನೀವು ಅದನ್ನು ಬಿಟ್ಟು ಬಿಡಬೇಕು. SSF ಆ ಕ್ರಾಂತಿಯನ್ನ ಮಾಡ್ತಾ ಇದೆ. ಡ್ರಗ್ ಫ್ರೀ ಇಂಡಿಯಾವನ್ನ ಎಂಬ ಕ್ರಾಂತಿಯನ್ನ ಇಸ್ಲಾಂ ಮಾಡ್ತಾ ಇದೆ. ಅಲ್ಲಾಹು ಸುಬ್ಹಾನಹು ವತಾಲಾ ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ಯಶಸ್ವಿಗೊಳಿಸಲಿ ಅಂತ ಹೇಳಿ ಪ್ರಾರ್ಥಿಸುತ್ತಾ ನನ್ನ ಕರ್ತವ್ಯ ಸ್ವಾಗತ ಹೇಳೋದಾಗಿದೆ. ನಮ್ಮ ಈ ವೇದಿಕೆಯಲ್ಲಿ ಗಣ್ಯಾತಿಗಣ್ಯ ಅತಿಥಿಗಳು ಬಂದಿದ್ದಾರೆ.
ಅಲ್ಲಾಹು ಸುಬಹಾನಹು ತಾಲ ಎಲ್ರಿಗೂ ಆಫಿಯತನ್ನು ನೀಡಲಿ. ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುವುದು ದಕ್ಷಿಣ ಕನ್ನಡ ಜಿಲ್ಲಾ SSF ಇದರ ಕರ್ಮಧೀರ ನಾಯಕ. ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ನಾಯಕತ್ವವನ್ನು ಕೊಡುತ್ತಿರುವ ಸಿರಾಜುದ್ದೀನ್ ಸಕಾಫಿ ಕನ್ಯಾಣ, ಅಲ್ಲಾಹು ಸುಬಹಾನಹು ತಾಲ ದೀರ್ಘಾಯುಷ್ಯವನ್ನು ಆಫಿಯತನ್ನು ನೀಡಲಿ. ಉಸ್ತಾದ್ರವರು ವೇದಿಕೆಯಲ್ಲಿದ್ದಾರೆ, ಉಸ್ತಾದ್ರವರನ್ನ ಆದರ ಸ್ವಾಗತಿಸ್ತಾ ಅನುಭೂತಾಲ ದೀರ್ಘಾಯುಷ್ಯವನ್ನು ಆಫಿಯತನ್ನು ನೀಡಲಿ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಶುಭ ಹಾರೈಕೆಗಳನ್ನ ಮಾಡಲಿಕ್ಕಿದ್ದಾರೆ ಕರ್ನಾಟಕ ಕಂಡ ಅಗ್ರೇಸರ ವಿದ್ವಾಂಸ ದಾರುಲ್ ಇರ್ಷಾದ್ ಮಾಣಿ, ಇದರ ಸಾರಥಿ ಕರ್ನಾಟಕ ಜಮಿಯತ್ತುಲ್ ಉಲಮಾ ಇದರ ಅಗ್ರಗಣ್ಯ ಪ್ರಧಾನ ಕಾರ್ಯದರ್ಶಿಗಳು ಆಗಿರುವ ಜೈನುಲ್ ಉಲಮಾ ಶೇಖುನ ಮಾಣಿ ಉಸ್ತಾದ್, ಅಲ್ಲಾಹು ಸುಬಹಾನಹು ತಾಲ ದೀರ್ಘಾಯುಷ್ಯವನ್ನು ಆಫಿಯತನ್ನು ನೀಡಲಿ ಅಂತ ಹೇಳಿ ಪ್ರಾರ್ಥಿಸುತ್ತಾ ಉಸ್ತಾದ್ರವರನ್ನು ಕೂಡ ಆದರದಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ವೇದಿಕೆಯಲ್ಲಿ ನಮ್ಮೆಲ್ಲರ ಅಗ್ರಗಣ್ಯ ಉಮರ ನಾಯಕ, ನಮ್ಮೆಲ್ಲರ ನೆಚ್ಚಿನ ಮೆಚ್ಚಿನ ನಾಯಕ ಮುಖಂಡ ದಕ್ಷಿಣ ಕನ್ನಡ ಜಿಲ್ಲಾ ವಕ್ಫ್ ಸಲಹಾ ಸಮಿತಿ ಇದರ ಮಾಜಿ ಅಧ್ಯಕ್ಷರು ಆಗಿರುವ SMR ಅಬ್ದುಲ್ ರಶೀದ್ ಹಾಜಿ ಅವರು ನಮ್ಮ ಈ ವೇದಿಕೆಯಲ್ಲಿದೆ ಇದ್ದಾರೆ. ಅವರನ್ನ ಆದರದಿಂದ ಸ್ವಾಗತಿಸ್ತಾ ಇದ್ದೇನೆ. ಅಲ್ಲಾಹು ಸುಬಹಾನಹು ತಾಲ ಅವರಿಗೆ ಖೈರನ್ನ ಬರಕತ್ತನ್ನ ಸಮೃದ್ಧಿಯನ್ನ ನೀಡಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ಇದೆ. ಅದೇ ರೀತಿ ನಮ್ಮ ಈ ವೇದಿಕೆಯಲ್ಲಿ SVS ಕರ್ನಾಟಕ ರಾಜ್ಯ ಇದರ ಅಧ್ಯಕ್ಷರಾಗಿರುವ ನಮ್ಮೆಲ್ಲರ ಗೌರವಾನ್ವಿತ ಉಸ್ತಾದರು ಆಗಿರುವ GM ಮೊಹಮ್ಮದ್ ಕಾಮಿಲ್ ಸಖಾಫಿ ಪಾನಮಂಗಳೂರು ಉಸ್ತಾದರವರಿದ್ದಾರೆ, ಉಸ್ತಾದರವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ವೇದಿಕೆಯಲ್ಲಿ ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಇದನ್ನ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ಅಡ್ವೊಕೇಟ್ ಇಲಿಯಾಸ್ ಕುಂದಾಪುರ ಅವರಿದ್ದಾರೆ, ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ವೇದಿಕೆಯಲ್ಲಿ SCDC ಇದರ ಅಧ್ಯಕ್ಷರಾಗಿರುವ KKM ಕಾಮಿಲ್ ಸಖಾಫಿ ಉಸ್ತಾದ್ ಅವರಿದ್ದಾರೆ, ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದಕ್ಕೂ ಮೊದಲು ನಮ್ಮೆಲ್ಲರಿಗೂ ನಮಗೆಲ್ಲರಿಗೂ ದುವಾದೊಂದಿಗೆ ಆಶೀರ್ವದಿಸಿದ ಪೂಂಜಾಲ್ಘಟ್ಟ ತಂಗಳ ಉಸ್ತಾದ್, ಅಲ್ಲಾಹು ಸುಬಹಾನಹು ತಾಲ ದೀರ್ಘಾಯುಷ್ಯವನ್ನು ಆಫಿಯತನ್ನು ನೀಡಲಿ. ಅವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ವೇದಿಕೆಯಲ್ಲಿರುವ ಹುಬ್ಬಳ್ಳಿಯಲ್ಲಿ ದೀನಿ ಕ್ರಾಂತಿಯನ್ನು ಸೃಷ್ಟಿಸಿದ ಮೊಹಮ್ಮದ್ ಮನ್ಸರಿ ಉಸ್ತಾದ್ ಅವರಿದ್ದಾರೆ, ಅಲ್ಲಾಹು ಸುಬಹಾನಹು ತಾಲ ದೀರ್ಘಾಯುಷ್ಯವನ್ನು ಆಫಿಯತನ್ನು ನೀಡಲಿ. ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ವೇದಿಕೆಯಲ್ಲಿರುವ ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಇದರ ನಾಯಕರಾಗಿರುವ ಹಾಮೀಮ್ ತಂಗಳ್ ಚಿಕ್ಕಮಗಳೂರು, ಅದೇ ರೀತಿ ಹಾಫಿಲ್ ಯಾಕುಬ್ ಸಯದಿ ನಾವರು, ಅದೇ ರೀತಿ ರಾಜ್ಯ SVS ನಾಯಕರಾಗಿರುವ ಸಿದ್ದೀಕ್ ಸಖಾಫಿ ಮೂಲೂರು, ಅಲ್ಲಾಹು ಸುಬಹಾನಹು ತಾಲ ದೀರ್ಘಾಯುಷ್ಯವನ್ನು ಆಫಿಯತನ್ನು ನೀಡಲಿ. ಅವರು ನಡೆಸುವಂತಹ ದಾರುಲ್ ಇಜ್ಜಾ ಸಂಸ್ಥೆ ಇನ್ನಷ್ಟು ಉನ್ನತಿಗೆ ಇರಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ KH ಇಸ್ಮಾಯಿಲ್ ಸಯದಿ ಬೆಂಗಳೂರು, ಅವರು ಕೂಡ ನಮ್ಮ ಈ ವೇದಿಕೆಯಲ್ಲಿದ್ದಾರೆ, ಅಲ್ಲಾಹು ಸುಬಹಾನಹು ತಾಲ ಖೈರನ್ನ ಬರಕತ್ತನ್ನು ನೀಡಲಿ ಅಂತ ಹೇಳಿ ಪ್ರಾರ್ಥಿಸುತ್ತಾ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ವೇದಿಕೆಯಲ್ಲಿರುವ KCF ದುಬೈ ಇದರ ಪ್ರಮುಖರಾಗಿರುವ ಮೆಹಬೂಬ್ ಸಖಾಫಿ ಕಿನ್ಯ, ಅಲ್ಲಾಹು ಸುಬಹಾನಹು ತಾಲ ದೀರ್ಘಾಯುಷ್ಯವನ್ನ ಆಫಿಯತನ್ನು ನೀಡಲಿ ಅಂತ ಹೇಳಿ ಪ್ರಾರಂಭಿಸ್ತಾ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ವೇದಿಕೆಯಲ್ಲಿರುವ ಮುಡಿಪಿ ತಂಗಳ ಉಸ್ತಾದ್, ಅಲ್ಲಾಹು ಸುಬಹಾನಹು ತಾಲ ಅವರಿಗೆ ದೀರ್ಘಾಯುಷ್ಯವನ್ನು ಆಫಿಯತನ್ನು ನೀಡಲಿ ಅಂತ ಹೇಳಿ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಸುನ್ನಿ ಫೈಜಿ ಅಬೂಬಕರ್ ಫೈಜಿ ಉಸ್ತಾದ್, ಅಲ್ಲಾಹು ಸುಬಹಾನಹು ತಾಲ ದೀರ್ಘಾಯುಷ್ಯವನ್ನು ಆಫಿಯತನ್ನು ನೀಡಲಿ. ಉಡುಪಿ ಜಿಲ್ಲಾ SSF ಇದರ ಅಧ್ಯಕ್ಷರಾಗಿರುವ PMA ಅಶ್ರಫ್ ರಜಾ ಅಂಜದಿ ಪಕ್ಷಿಕೆರೆ ಉಸ್ತಾದ್ರವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮ ಇಷ್ಟು ಕೂಡ ಅಚ್ಚುಕಟ್ಟಾಗಿ ನಡೆಯುವಲ್ಲಿ ಅಹೋರಾತ್ರಿ ದುಡಿದ SSF ದಕ್ಷಿಣ ಕನ್ನಡ ಜಿಲ್ಲಾ ಇದರ ಎಲ್ಲ ಪ್ರತಿಯೊಬ್ಬ ಎಕ್ಸಿಕ್ಯೂಟಿವ್ ಸದಸ್ಯರಿಗೂ ಅಲ್ಲಾಹು ಸುಬಹಾನಹು ತಾಲ ದೀರ್ಘಾಯುಷ್ಯವನ್ನು ಆಫಿಯತನ್ನು ನೀಡಲಿ. ವಿಶೇಷತ ನಮ್ಮ SSF ಜಿಲ್ಲೆಯ ಪವರ್ ಪಾಯಿಂಟ್ಗಳಾಗಿರುವ ಸಿರಾ ಸಖಾಫಿ ಉಸ್ತಾದ್ ಹಾಗೂ ಮಡಂತಿಯಾರ್ ಸಖಾಫಿ ಉಸ್ತಾದ್, ಅಲ್ಲಾಹು ಸುಬಹಾನಹು ತಾಲ ಇಬ್ಬರಿಗೂ ದೀರ್ಘಾಯುಷ್ಯವನ್ನು ಆಫಿಯತನ್ನು ನೀಡಲಿ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಅಲ್ಲಾಹು ಸುಬಹಾನಹು ತಾಲ ಎಲ್ರಿಗೂ ಸಮೃದ್ಧಿಯನ್ನು ನೀಡಲಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಸಹ ಕಾರ್ಯಕರ್ತರನ್ನ ಮೀಡಿಯಾ ಪ್ರವರ್ತಕರಿಗೂ, ಅದೇ ರೀತಿ ನಮ್ಮ ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ರಕ್ಷಣೆಯನ್ನು ಒದಗಿಸುತ್ತಿರುವಂತಹ ಆರಕ್ಷಕ ಪೊಲೀಸರಿಗೂ, ಅದೇ ರೀತಿ SVS ನಾಯಕರಾಗಿರುವ ಜಿಲ್ಲಾ SVS ನಾಯಕರಾಗಿರುವ ಅಶ್ರಫ್ ಕಿನಾರ,
ಅದೇ ರೀತಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರನ್ನ ಒಂದೇ ಮಾತಿನಲ್ಲಿ ಸ್ವಾಗತಿಸುತ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೇನೆ. ವಆಖಿರು ದಾವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತ. ನಮ್ಮನ್ನು ಉದ್ದೇಶಿಸಿ ಶುಭ ಹಾರೈಕೆಗಳನ್ನ ಮಾತಾಡಲಿಕ್ಕಾಗಿ ಶೇಖುನಾ ಜೈನುಲ್ ಉಲಮಾ ಮಾಣಿ ಉಸ್ತಾದ್ರವರನ್ನ ಆಧಾರದೊಂದಿಗೆ ಆಹ್ವಾನಿಸ್ತಾ ಇದ್ದೇನೆ.